ಇವತ್ತು ದೇಶಾದ್ಯಂತ ರಾಷ್ಟ್ರಪತಿ ಚುನಾವಣೆ ನಡೆಯತಾ ಇದೆ ದಿಲ್ಲಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭಾ ಲೋಕಸಭೆಯಲ್ಲಿ ಮತ್ತು ಎಲ್ಲಾ ರಾಜ್ಯದ ವಿಧಾನಸಭೆಗಳಲ್ಲಿ ಇವತ್ತು ಚುನಾವಣೆ ನಡೆಯತಾ ಇದೆ ರಾಷ್ಟ್ರಪತಿ ಎನ್ಡಿಎ ಅಭ್ಯರ್ಥಿಯಾದಂತ ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಹೆಸರಿನಲ್ಲಿ ಬಹಳಷ್ಟು ಸಹಮತ ಮತ್ತು ಸಂತೋಷ ದೇಶಾದ್ಯಂತ ಅವರ ಹೆಸರು ಬಂದ ತಕ್ಷಣನೇ ಅದರ ಬಗ್ಗೆ ಒಂದು ಗುಡ್ವಿಲ್ ಮೂಡಿ ಬಂದಿದೆ ಎನ್ಡಿಎ ಪಕ್ಷಗಳ ಅಷ್ಟೇ ಅಲ್ಲ ಎನ್ಡಿಎ ಮಿತ್ರ ಪಕ್ಷಗಳ ಅಷ್ಟೇ ಅಲ್ಲ ಅಪೋಸಿಷನ್ ಅಲ್ಲೂ ಕೂಡ ಬಹಳಷ್ಟು ಜನ ಇವತ್ತು ದ್ರೌಪದಿ ಮುರ್ಮು ಅವರಿಗೆ ಓಪನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗಾಗಿ ದ್ರೌಪದಿ ಮುರ್ಮು ಅವರು ಒಬ್ಬ ಅತ್ಯಂತ ದಕ್ಷ ಆಡಳಿತಗಾರರಾಗಿ ಮಂತ್ರಿಗಳಾಗಿ ಮುನ್ಸಿಪಲ್ ವೈಸ್ ಪ್ರೆಸಿಡೆಂಟ್ ಮಂತ್ರಿಗಳು ಶಾಸಕರು ಮತ್ತು ರಾಜ್ಯಪಾಲರಾಗಿ ಅವರ ಸೇವೆ ಅಮೋಘವಾಗಿದೆ ದಕ್ಷ ಆಡಳಿತಗಾರ ಅಂತ ಈಗಾಗಲೇ ಆಗಿದೆ ಟ್ರೈಬಲ್ ಇದರಿಂದ ಬಂದಂತವರು ಇಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂತವರಿಗೆ ಅತಿ ಉನ್ನತ ಸ್ಥಾನ ಸಿಕ್ಕಿರುವಂತದ್ದು ಅತ್ಯಂತ ಕಟ್ಕಡೆ ಟ್ರೈಬಲ್ನಲ್ಲಿ ಇರುವಂಥ ಜನಕ್ಕೂ ಕೂಡ ದೇಶದ ಉನ್ನತ ಸ್ಥಾನ ಸಿಗ್ತಾ ಇರುವಂಥದ್ದು ಇದೊಂದು ನಮ್ಮ ಪ್ರಜಾಪ್ರಭುತ್ವದ ಹಿರಿಮೆ ಮತ್ತು ಗರಿಮೆ ಅಂಥ ಕೆಲಸವನ್ನು ಇವತ್ತು ಎನ್ ಡಿ ಎ ಮುಖ್ಯಸ್ಥರಾದಂಥ ನಮ್ಮ ಪ್ರಧಾನಮಂತ್ರಿಜಿ ಆದಂಥ ನರೇಂದ್ರ ಮೋದಿಜಿಯವರು ದ್ರೌಪದಿ ಮುರ್ಮು ಆಯ್ಕೆ ಮಾಡಿ ಇಡೀ ದೇಶದಲ್ಲಿ ಒಂದು ಸಂಚಲನ ಮತ್ತು ಒಂದು ಸಂದೇಶ ಎರಡನ್ನೂ ಕೂಡ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಅಂತಂದರೆ ಅಪೋಸಿಷನ್ನಲ್ಲಿರುವಂಥ ಹಲವಾರು ಪಕ್ಷಗಳು ಅದು ನಮ್ಮ ಕರ್ನಾಟಕದ ಜೆ ಡಿ ಎಸ್ನ ಮುಖ್ಯಸ್ಥರು ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡಜಿ ಇರ್ಬೋದು ಮಾಯಾವತಿಜಿ ಇರ್ಬೋದು ಬಿ ಎಸ್ ಪಿ ಶಿವಸೇನಾ ಇರ್ಬೋದು ಹಲವಾರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಇರ್ಬೋದು ಆಮೇಲೆ ಆಂಧ್ರದ ವೈಎಸ್ಆರ್ ಪಕ್ಷ ಇರ್ಬೋದು ಹೀಗೆ ಹಲವಾರು ಪಕ್ಷಗಳು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಅವರು ಆಯ್ಕೆ ಆಗೋದು ನಿಶ್ಚಿತ ಹಿಂದಿನ ಏನು ದಾಖಲೆ ಇತ್ತು ಪ್ರೆಸಿಡೆಂಟ್ ಇಲೆಕ್ಷನಲ್ಲಿ ಅತಿ ಹೆಚ್ಚು ಮತ ಬಿದ್ದಿದ್ದು ಅದನ್ನು ಮುರಿಯುವಂಥ ಎಲ್ಲ ಸಾಧ್ಯತೆಗಳಿದೆ ಹೀಗಾಗಿ ಬರುವಂಥ ದಿನಗಳಲ್ಲಿ ದ್ರೌಪದಿ ಮುರ್ಮು ಅವರು ಅತ್ಯಂತ ಮಾನವೀಯ ಗುಣ ಇರುವಂಥ ಉನ್ನತ ಸ್ಥಾನಕ್ಕೆ ಹೋಗೋದರಿಂದ ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವಕ್ಕೆ ಭಾರತದ ಭವಿಷ್ಯಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳು ಅವರಿಂದ ಆಗ್ತದೆ ಅನ್ನುವಂಥ ನಿರೀಕ್ಷೆ ನಮ್ಮೆಲ್ಲರೂ ಕೂಡ ಇದೆ.